ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಸಿಸಿ ಮೀಟಿಂಗ್ ಆರಂಭವಾಗಲಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇದ್ದಾರೆ ಸಭೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ ಸಿಸಿ ಮೀಟಿಂಗ್ ಎಲೆಕ್ಷನ್ ಕಮಿಟಿ ಬಿಜೆಪಿ ಎಲೆಕ್ಷನ್ ಕಮಿಟಿಯ ಮೀಟಿಂಗ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋದು ಅದರಲ್ಲಿ ಅಮಿತ್ ಶಾ ಜೆಪಿ ನಡ್ಡಾ ಮತ್ತೆ ಎಲ್ಲ ವರಿಷ್ಠರು ಕೂಡ ಭಾಗಿಯಾಗ್ತಾರೆ ಮತ್ತೆ ರಾಜ್ಯದಿಂದ ಸಿಎಂ ಬೊಮ್ಮಾಯಿ ಅವರು ಬಿಎಸ್ ಯಡಿಯೂರಪ್ಪನವರು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಇರಲೇಬೇಕು ಹೀಗೆ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಈ ಸಿಸಿ ಮೀಟಿಂಗ್ ಅಲ್ಲಿ ಫೈನಲ್ ಆಗುತ್ತೆ ನಿನ್ನೆಯಿಂದ ಮಾಡಿರುವ ಪಟ್ಟಿಯನ್ನ ಫೈನಲ್ ಆಗಿ ಇಲ್ಲಿ ಒಂದು ಫೈನಲ್ ಟಚ್ ಅನ್ನು ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಸಿಸಿ ಸಭೆಯಲ್ಲಿ ಇಲ್ಲಿ ಫೈನಲ್ ಆದ ಮೇಲೆ ಇವತ್ತು ರಾತ್ರಿನೋ ನಾಳೆ ಬೆಳಗ್ಗೆನೋ ನಾಳೆ ಮಧ್ಯಾಹ್ನದೊಳಗೋ ಆ ಪಟ್ಟಿನ ರಿಲೀಸ್ ಮಾಡ್ತಾರೆ ಎಷ್ಟು ಜನರ ಎಷ್ಟು ಅಭ್ಯರ್ಥಿಗಳ ಹೆಸರನ್ನ ಈಗ ರಿಲೀಸ್ ಮಾಡಬೇಕು ಫಸ್ಟ್ ಪಟ್ಟಿಯಲ್ಲಿ ಎರಡನೇ ಪಟ್ಟಿಗೆ ಎಷ್ಟು ಅನ್ನೋದನ್ನ ಈಗಲೇ ಡಿವೈಡ್ ಕೂಡ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿರುತ್ತೆ ಎರಡೆರಡು ಸಲ ಸಭೆ ಸೇರೋದೇನಿರಲ್ಲ ಅಂತ ಕಾಣಿಸುತ್ತೆ 224ಕ್ಕೂ ಆಲ್ಮೋಸ್ಟ್ ಯಾಕಂದ್ರೆ ಈಗಾಗಲೇ ಸಭೆ ಮಾಡಿದಾರಲ್ಲ 20ಕ್ಕೂ ಹೆಚ್ಚು ಸಭೆಗಳಲ್ಲೇ ಆ ಮೀಟಿಂಗ್ ಅಲ್ಲೇ ನಿರ್ಧಾರ ಆಗಿರುತ್ತೆ ಇನ್ನು ಪದೇ ಪದೇ ಮೀಟಿಂಗ್ ಸೇರಲ್ಲ ಈ 150ಕ್ಕೆ ಒಂದ್ಸಲ ಮೀಟಿಂಗು ಆಮೇಲೆ 74ಕ್ಕೆ ಇನ್ನೊಂದು ಸಲ ಮೀಟಿಂಗು ಅಂತೇನು ಮಾಡಕ್ಕೆ ಹೋಗಲ್ಲ ಹಾಗಾಗಿ ಟೈಮೂ ಇಲ್ಲ ಬಹಳ ಕಮ್ಮಿ ಇದೆ ಟೈಮು ಹಾಗಾಗಿ 224ನ್ನು ಒಂದೊಂದೇ ಮೀಟಿಂಗಲ್ಲೇ ಕಂಪ್ಲೀಟ್ ಮಾಡಿರ್ತಾರೆ ಯಾಕಂದ್ರೆ ಇಲ್ಲೂ ಕೂಡ ರಾಜ್ಯದಲ್ಲೂ ಮೀಟಿಂಗ್ ಆಗಿ ಹೋಗಿರೋದಲ್ವಾ ಇದು ಇಲ್ಲೆಲ್ಲ ಫೈನಲ್ ಮಾಡಿ ಅಳೆದು ತೂಡು ತೂಗಿ ಎಲ್ಲ ಎಕ್ಸಾಮಿನೇಷನ್ ಮುಗಿಸಿ ಪಾಸ್ ಆದಂಥ ಮೂರು ಹೆಸರನ್ನು ಕಳಿಸಿರೋದ್ರಿಂದ ಆ ಮೂರು ಹೆಸರಲ್ಲಿ ಆಟ ಆಡ್ತಾರೆ ಹೇಗೆ ಏನು ಅನ್ನೋವಂಥದ್ದು ಇನ್ನೊಂದು ಎರಡು ಅವರಲ್ಲಿ ಮುಗಿಬಹುದು ಅಂತ ಕಾಣಿಸುತ್ತೆ ಈಗ ಒಂದು 5:30 ಆಯ್ತಲ್ವಾ 5:45-5:40ಕ್ಕೆ ಶುರು ಆಗುತ್ತೆ 5:30ರಿಂದ 6:30 8:00 ಒಳಗೆ ಸಭೆ ಮುಗಿದು ಹೋಗಬಹುದು ಸಿಸಿ ಸಭೆ ಮುಗಿಬಹುದು ಫೈನಲ್ ಲಿಸ್ಟ್ಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಕಳಿಸ್ಬಿಡ್ತಾರೆ ಅದಾದ ನಂತರ ಇವರು ಯಾವಾಗ ಆ ಪಟ್ಟಿನ ರಿಲೀಸ್ ಮಾಡ್ಕೋತಾರೆ ಅನ್ನೋದು ಆಮೇಲೆ ಅನೌನ್ಸ್ ಆಗಬಹುದು ಇವತ್ತೇ ಮಾಡ್ತೀವೋ ನಾಳೆ ಮಾಡ್ತೀವೋ ಅನ್ನೋದನ್ನ ಸಭೆ ಆದ ನಂತರ ಹೇಳೋ ಸಾಧ್ಯತೆ ಇದೆ ಹೌದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸಂಸದೀಯ ಸಭೆ ಆರಂಭವಾಗಲಿದೆ ಶತಾಯಗತಾಯ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಪಣ ತೊಟ್ಟಿರುವಂತ ಬಿಜೆಪಿ ಒಟ್ಟಿನಲ್ಲಿ 224 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಲಿಸ್ಟ್ ಮಾಡಿಬಿಟ್ಟು ಇವತ್ತು ಅನೌನ್ಸ್ ಮಾಡಬೇಕು ಫಸ್ಟ್ ಲಿಸ್ಟ್ ಅಥವಾ ಎರಡು ಲಿಸ್ಟ್ ಅನೌನ್ಸ್ ಮಾಡ್ತಾರೋ ಅಥವಾ ಒಂದೇ ಲಿಸ್ಟ್ ಅಲ್ಲಿ 224 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಇವತ್ತು ಸಂಸದೀಯ ಮಂಡಳಿಯ ಸಭೆ ನಡೀತಾ ಇದೆ ಗಮನಿಸ್ತಾ ಇದ್ದೀರಾ ನೀವು ಸಂಸದೀಯ ಮಂಡಳಿಯ ಸಭೆ ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದಿದ್ದಾರೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಇವತ್ತು ಸಿಸಿ ಸಭೆ ಆರಂಭವಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು ಈಗ ಆಲ್ರೆಡಿ ಇವತ್ತು 12 ಗಂಟೆಗಳ ಕಾಲ ನಿನ್ನೇನು ಕೂಡ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಏನು ಚರ್ಚೆ ಮಾಡಿದ್ರಲ್ಲ ಯಾವ್ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಆ ಕುರಿತಾಗಿಯೂ ಕೂಡ ಇವಾಗ ಮೋದಿ ಅವರ ಮುಂದೆ ಚರ್ಚೆ ಆಗುತ್ತೆ ಯಾಕೆ ಇವರಿಗೆಲ್ಲ ಟಿಕೆಟ್ ಕೊಡಬೇಕು ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಮತ್ತೆ ಅವರೇನು ಫೈನಲ್ ಮಾಡಿದ್ರಲ್ಲ ಆ ಫೈನಲ್ ಲಿಸ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಕೊಡ್ತಾರೆ ಇವರಿಗೆ ಈ ತರ ಟಿಕೆಟ್ ಕೊಡಬೇಕು ಅನ್ನುವಂತ ಆಕಾಂಕ್ಷೆ ಅಂತ ಹೇಳ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಅನಲೈಸ್ ಮಾಡಿಬಿಟ್ಟು ಅವರು ಯಾವ ರೀತಿಯಾಗಿ ಮುದ್ರೆಯನ್ನ ಒತ್ತುತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ ಆಲ್ಮೋಸ್ಟ್ ಇನ್ನೊಂದು 2 ಗಂಟೆಯಲ್ಲಿ ಆ ಒಂದು ಸಭೆಯನ್ನು ಮುಗಿದಾದ್ಮೇಲೆ ನಂತರ ಆ ಲಿಸ್ಟ್ ಬಿಡುಗಡೆ ಆಗುತ್ತಾ ಬಿಜೆಪಿ ವಲಯದಲ್ಲಿ ತುಂಬಾ ಕಾತುರವನ್ನ ಮೂಡಿಸ್ತಾ ಇರುವಂತ ಲಿಸ್ಟ್ ಯಾಕಂದ್ರೆ ಕಾಂಗ್ರೆಸ್ ಆಲ್ಮೋಸ್ಟ್ 2 ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಹಾಗೆ ಜೆಡಿಎಸ್ ಕೂಡ ಮೊದಲ ಪಟ್ಟಿನ ಬಿಡುಗಡೆ ಮಾಡಿದೆ ಎಲ್ಲರ ನೋಟ ಎಲ್ಲರ ಚಿತ್ತ ಈಗ ಇರೋದು ಬಿಜೆಪಿಯ ಮೇಲೆ ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಇನ್ನೂ ಒಂದು ಲಿಸ್ಟ್ ಕೂಡ ಬಿಡುಗಡೆ ಆಗಿಲ್ಲ ಬಹು ನಿರೀಕ್ಷೆಯನ್ನ ಹುಟ್ಟಾಕಿದೆ ಯಾವಾಗ ಲಿಸ್ಟ್ ಬಿಡುಗಡೆ ಮಾಡುತ್ತೆ ಅಂತ